ಇವತ್ತು ನಾನು ನಿಮಗೆ ಪಲ್ಸ್ ಆಕ್ಸಿಮೀಟರ್ ಅಂತ ಒಂದು ಸಣ್ಣ ಮಷಿನ್ ಇದೆ, ಇದರ ಬಗ್ಗೆ ನಿಮಗೆ ತಿಳುವಳಿಕೆ ನೀಡಬೇಕಾಗಿದೆ. ಅದನ್ನು ಹೇಗೆ ಯೂಸ್ ಮಾಡಬೇಕಂತ. ಆಕ್ಸಿಮೀಟರ್ ಅಂದರೆ ಇದು ಲೈಫ್ ಮೀಟರ್. ಸೊ ಲೈಫ್ ನಮ್ಮ ಜೀವದ ಬಗ್ಗೆ, ಅಂದರೆ ಆಕ್ಸಿಜನ್ ಸ್ಯಾಚುರೇಷನ್ ಬಗ್ಗೆ ಬೇಕಾಗಿರೋದು ನಮಗೆ ಆಕ್ಸಿಜನ್ನು ನಮ್ಮ ಬ್ರೈನ್ ಸಲುವಾಗಿ. ಸೊ ಇದನ್ನೇ ನಾವು ಲೈಫ್ ಮೀಟರ್ ಅಂತ ಕರಿತೀವಿ. ಇದನ್ನು ಯಾಕೆ ಯೂಸ್ ಮಾಡಬೇಕಂದ್ರೆ, ಈಗ ನಮ್ಮ ದೇಶದಲ್ಲಿ ಕೊರೋನಾ ಎಲ್ಲೆಡೆಯಲ್ಲಿಯೂ ಹರಡಿದೆ. ಕೊರೋನಾ ವೈರಸ್ಸು ಇದು ಏನು ಮಾಡುತ್ತೆ ಅಂದರೆ, ನಾವು ಉಸಿರಾಡುವಾಗ ಈಗ ಕೆಮ್ಮು ಶೀತ ಇದ್ದವ್ರ ಜೊತೆ ನಾವು ಇದ್ದಾಗ ಅವ್ರದ್ದು ಕೊರೋನಾ ವೈರಸ್ಸು ನಾವು ಉಸಿರಾಡುವಾಗ ನಮ್ಮ ದೇಹಕ್ಕೆ ಹೋಗುತ್ತೆ. ಹೋಗಿ ದೇಹದ ಉಸಿರಾಟದ ಅಂಗಾಂಗಗಳಿಗೂ ಮತ್ತು ಫುಫ್ಫುಸಗಳನ್ನು ಅದು ಇನ್ಫೆಕ್ಷನ್ ಮಾಡುತ್ತದೆ. ಇನ್ಫೆಕ್ಷನ್ ಮಾಡಿದಾಗ ಅದರಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ, ಅಂದರೆ ಲಂಗ್ಸ್ಗೆ ಯೂಶ್ವಲಿ ಇಷ್ಟು ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಇರಬೇಕು, ಅದು ಸ್ಯಾಚುರೇಷನ್ ಕಡಿಮೆ ಆಗುತ್ತದೆ. ಆ ಟೈಮಲ್ಲಿ ಈ ಪಲ್ಸ್ ಆಕ್ಸಿಮೀಟರ್ ನಮಗೆ ತುಂಬ ಹೆಲ್ಪ್ ಮಾಡುತ್ತದೆ. ಅಥವಾ ಕೊರೋನಾ ಮನೆಯಲ್ಲಿ ಯಾರಾದರೂ ಕೆಮ್ಮು ನೆಗಡಿ ಇದ್ದವರಿಗೂ ಅದನ್ನು ಯೂಸ್ ಮಾಡಿದಾಗ ಅದರಲ್ಲಿ ವೇರಿಯೇಷನ್ ಬಂದಾಗ ನಿಮಗೆ ಡಾಕ್ಟರ್ ಕಾಣೋದು ಎಲ್ಲ ಯಾವ ಟೈಮಲ್ಲಿ ಕಾಣಬೇಕು ಅದೆಲ್ಲ ಗೊತ್ತಾಗುತ್ತೆ, ಮತ್ತು ನಿಮ್ಮ ಮನೆಯಲ್ಲಿ ಅದರ ಬಗ್ಗೆ ಟೆನ್ಷನ್ನು ಕಡಿಮೆ ಆಗುತ್ತದೆ. ಫಸ್ಟ್ ನಾವು ಕೈಯನ್ನು ವಾರ್ಮಪ್ ಮಾಡಬೇಕು. ವಾರ್ಮಪ್ ಆದಮೇಲೆ ಅದು ಫಿಂಗರ್ಗೆ ನೇಲ್ ಪಾಲಿಶ್ ಇರಬಾರ್ದು, ಮೆಹೆಂದಿ ಇರಬಾರ್ದು. ಸೊ ಮಾಡಿದಮೇಲೆ ಇದನ್ನು ಫಸ್ಟ್ ನೀವು ಆನ್ ಮಾಡಬೇಕು. ಆಕ್ಸಿಮೀಟ್ರಲ್ಲಿ ತೋರು ಬೆರಳು ಅಥವಾ ಮಿಡಲ್ ಫಿಂಗರ್ ಅಥವಾ ತಂಬು ಸರಿಯಾಗಿ ಅದರಲ್ಲಿ ಇಡಬೇಕು. 30 ಸೆಕೆಂಡ್ಸ್ ವೇಟ್ ಮಾಡಿದ್ಮೇಲೆ ಅದರಲ್ಲಿ ರೀಡಿಂಗ್ಸ್ ಬರುತ್ತೆ. ಮೇಲಿನದು ಆಕ್ಸಿಜನ್ ಸ್ಯಾಚುರೇಷನ್ ತೋರಿಸುತ್ತೆ, ಕೆಳಗಿನದು ಹಾರ್ಟ್ ಬೀಟ್ ತೋರಿಸುತ್ತೆ. ಆಕ್ಸಿಜನ್ ಸ್ಯಾಚುರೇಷನು ಯೂಶ್ವಲಿ 95ರಿಂದ 100ರವರೆಗೂ ಇರಬೇಕು. ಆಮೇಲೆ ಅದಕ್ಕಿಂತ ಕೆಳಗಡೆ ಬಂತು, ನಿಮಗೆ ಸಿಂಪ್ಟಮ್ಸ್ ಇದ್ದವು ಅಂದರೆ ನೀವು ಕೇರ್ಫುಲ್ ಆಗಿರಬೇಕು, ಮನೆಯಲ್ಲಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಕ್ವಾರಂಟೈನ್ ಆಗಿ ಇರಬೇಕು. ಮತ್ತು ಅದಕ್ಕಿಂತ ಕಡಿಮೆ ಬಂತೆ, less than 90 ಬಂತು ಸಿಂಪ್ಟಮ್ಸ್ ಜಾಸ್ತಿ ಆದರೆ ನೀವು ಕೂಡಲೇ ಡಾಕ್ಟ್ರನ್ನು ಭೇಟಿ ಆಗಬೇಕು. ಆಮೇಲೆ ಕೆಳಗಿನ ರೀಡಿಂಗು ಇದು ಹಾರ್ಟ್ ಬೀಟ್ ತೋರಿಸುತ್ತೆ, ಇದಕ್ಕೆ ಪಲ್ಸ್ ರೇಟ್ ಅಂತೀವಿ. ಇದು ಕೂಡ ಇನ್ಫೆಕ್ಷನ್ ಇದ್ದಾಗ ಜ್ವರ ಬಂದಾಗ ಇದು 1 ಡಿಗ್ರಿಗೆ ಯೂಶ್ವಲಿ 70 to 80 ಇರುತ್ತೆ. ಈಗ ಜ್ವರ ಬಂದಾಗ 1 ಡಿಗ್ರಿ ಜಾಸ್ತಿ ಆದರೆ 10 ಬೀಟ್ಸ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಟೆಂಪ್ರೇಚರ್ ಏನಾದರೂ 100, 101, 102 ಆದಾಗ ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ. ಅವಾಗ ಪಲ್ಸ್ ರೇಟು ಇದು more than 100, 120, 130 ತೋರಿಸಿದಾಗ ನೀವು ಎರಡೂ ಕಂಪೇರ್ ಮಾಡಿ, ಸೊ ಇನ್ಫೆಕ್ಷನ್ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ಗೊತ್ತಾಗಿ ನೀವು ಡಾಕ್ಟರ್ಗೆ ಭೇಟಿ ಆಗಬೇಕು. ಈಗ ಈ ಪಲ್ಸ್ ಆಕ್ಸಿಮೀಟರನ್ನು ದೇಶಪಾಂಡೆ ಫೌಂಡೇಶನ್ ಅವರು ಜನರ ಒಳಿತಿಗಾಗಿ, ಜನರ ಹಿತಕ್ಕಾಗಿ ಇದನ್ನು ತಿಳುವಳಿಕೆ ನೀಡಿ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಉದಾರ ಗುಣಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ಅದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಬಯಸ್ತೀನಿ.